ಕೇಂದ್ರ ಸರ್ಕಾರದ ರೈತ ವಿರೋಧಿ ಮಸೂದೆಯನ್ನು ಖಂಡಿಸಿ ಇಂದು ದೇಶದಾದ್ಯಂತ ಭಾರತ್ ಬಂದ್ಗೆ ಕರೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಭಾರತ್ ಬಂದ್ಗೆ ಸಂಪೂರ್ಣ ಬೆಂಬಲ ದೊರೆತಂತಾಗಿದೆ. ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಚೆನ್ನಮ್ಮ ವೃತ್ತದ ಬಳಿ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಈ ಮೂಲಕ ಭಾರತ್ ಬಂದ್ಗೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ನ್ಯೂಸ್ ಬ್ಯೂರೋ, ಬಿಟ್ಟಿವಿ ನ್ಯೂಸ್, ಹುಬ್ಬಳ್ಳಿ. ಕೇಂದ್ರ ಸರ್ಕಾರದ ರೈತ ವಿರೋಧಿ ಮಸೂದೆಯನ್ನು ವಿರೋಧಿಸಿ ಇಂದು ದೇಶದಾದ್ಯಂತ ಕರೆ ನೀಡಿರುವ ಭಾರತ್ ಬಂದ್ಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಯೋಧರೊಬ್ಬರು ರೈತರಿಗೆ ಸಾಥ್ ನೀಡಿರುವುದು ವಿಶೇಷವಾಗಿದೆ. ಕುಂದಗೋಳ ತಾಲೂಕಿನ ಭರದ್ವಾಡದ ರಮೇಶ್ ಮಾಡೊಳ್ಳಿ ಎನ್ನುವ ಸೈನಿಕರೇ ಇಂದು ರೈತರ ಬೆಂಬಲಕ್ಕೆ ನಿಂತಿದ್ದಾರೆ. ಹುಬ್ಬಳ್ಳಿಯಿಂದ ಬೆಂಗಳೂರು, ಬೆಂಗಳೂರಿಂದ ಕಲ್ಕತ್ತಾ, ಕಲ್ಕತ್ತಾ ಇಂದ ನಾನು ಜಿಮ್ಮಬ್ಬರು ಹೋಗ್ತಾ ಇದ್ದೀನಿ. ಪೋಸ್ಟಿಂಗ್ ಆಗಿದೆ. ನಾನು 14 ವರ್ಷ ರನ್ನಿಂಗ್ ಆಗ್ತಾ ಇದೆ. ಜನವರಿಯಲ್ಲಿ ನನ್ನ ರಿಟೈರ್ಮೆಂಟ್ ಇತ್ತು, ನಾನು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡಿದ್ದೀನಿ. ಇಲ್ಲಿ ಬರ್ಲಿಕ್ಕೆ ಕಾರಣ ಏನೋ ಒಂದು ರೈತರು ನಡೀತಾ ಇದೆ ದೇಶದಾದ್ಯಂತ ಅನ್ನದ ಬೆಲೆ ನಮಗೂ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬೆಲೆ ಏನು ಯಾವುದೇ ಸರ್ಕಾರದಾಗಲಿ ಅಥವಾ ಪಕ್ಷದಾಗಲಿ ನನಗೆ ಏನು ತೊಂದರೆ ಇಲ್ಲ, ನಮ್ಗೆ ಯಾವುದು ಸಂಬಂಧನೂ ಇರಲ್ಲ. ಸೊ ಅನ್ನದ ಬೆಲೆ ನನಗೆ ಗೊತ್ತಿರೋದ್ರಿಂದ ನಾನು ಇಲ್ಲಿ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೆ. ಆನ್ ಡ್ಯೂಟಿ ಇಲ್ಲಿ ರಜೆಯಲ್ಲಿ ಇದ್ದೀನಲ್ಲ, ಇವಾಗಲೂ ಸರ್ವಿಸ್ ಅಲ್ಲೇ ರಮೇಶ್ ಮಾಡೋಳಿ ಬರದ್ವಾಡ ಕುಂದಗೋಳ ತಾಲೂಕು. ನಾನು 3 ವರ್ಷ ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಮುಗಿಸಿದ್ದೀನಿ, ಟೀಚರ್ ಆಗಿ, ಡ್ರಿಲ್ ಇನ್ಸ್ಟ್ರಕ್ಟರ್ ಆಗಿ. ಸೊ ನೆಕ್ಸ್ಟ್ ಪೋಸ್ಟಿಂಗ್ ಆಯಿತು. ನಮ್ಮದು 3 ವರ್ಷ ಟ್ರೈನಿಂಗ್ ಸೆಂಟರ್ ಇರುತ್ತೆ. ಸೊ ನೆಕ್ಸ್ಟ್ 3 ವರ್ಷ ಪೀಸ್ ಅಥವಾ ಫೀಲ್ಡ್ ಇರುತ್ತೆ, ಅದು ಮುಗಿಸ್ಕೊಂಡು ಮತ್ತೆ ನಾವು ಟ್ರೈನಿಂಗ್ ಸೆಂಟರ್ಗೆ ಬರ್ತೀನಿ. ಐ ಎಮ್ ಎ ಟೀಚರ್ ಇನ್ ಡ್ರಿಲ್ ಇನ್ಸ್ಟ್ರಕ್ಟರ್, ಬಟ್ ಐ ಆಮ್ ಓನ್ಲಿ ಜಸ್ಟ್ ಸಪೋರ್ಟ್. ಯಾವ್ದು ಹೇಳಿ? ಇದು ನಾನು, ಇದು ನನ್ನ ಡ್ರಿಲ್ ಇನ್ಸ್ಟ್ರಕ್ಟರ್ ಅಂತೇಳಿ, ಇದು ನನ್ನ ಆರ್ ಆರ್ ಅಲ್ಲಿ ಅಂದ್ರೆ ರಾಷ್ಟ್ರೀಯ ರೈಫಲ್ ಅನ್ನು ಸರ್ವ್ ಮಾಡಿದ್ದಕ್ಕೆ ನಮ್ಗೆ ಕೊಡ್ತಾರೆ. ರೈತರು ಏನು ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮತ್ತೆ ನೀವು ಅದಕ್ಕೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ? ಏನಿಲ್ಲ, ಅನ್ನದ ಬೆಲೆಗಷ್ಟೇ. ಸೊ ಅದ್ರ ಬಗ್ಗೆ ಏನೇನು ಕಾನೂನು ಇದೆ, ಸೊ ನೆಕ್ಸ್ಟ್ ಎ ಪಿ ಎಂ ಸಿ ಇದಾಯ್ತು, ಭೂ ಸುಧಾರಣೆ ಇದಾಯ್ತು. ಸೊ ಅವ್ರು ಕೇಳ್ತಾ ಇದ್ರೆ, ಅವ್ರು ಕೊಡದೇ ಇದ್ರೆ ಯಾರಿಗೆ ಕೊಡ್ತೀರಾ? ಅವ್ನು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ, ನಾವು ದೇಶದ ರಕ್ಷಕರು ಅಂತ ಹೇಳ್ತೀವಿ. ಸೊ ನನಗೆ ಅನ್ನದ ಬೆಲೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ನನ್ನ ಸ್ವಚ್ಛನ್ನು ಬಂದು ಕೂತ್ಕೊಂಡಿದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ, ಬೇರೆ ಏನಿಲ್ಲ. ಏನು ಸರ್ ಅಲ್ಲಿ ಕುಂದ್ರೋದು ಬೇಡ, ಇಲ್ಲಿ ಬರ್ರಿ ಅಂತ ಕರ್ಕೊಂಡು ಬಂದಿಲ್ಲ? ಸ್ವಲ್ಪ ವಿಚಾರಣೆ ಮಾಡ್ತಾರೆ, ಅವ್ರು ತಮ್ಮ ಡ್ಯೂಟಿ ಮಾಡಿದ್ದಾರೆ, ಒಳ್ಳೆ ಕೆಲಸ. ಪ್ರಸ್ತುತ ಯೋಧ ರಮೇಶ್ ಅಸ್ಸಾಂನ ಆರ್ ಆರ್ ವಿಂಗ್ನ ಹವಾಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರತಿಭಟನೆಗೆ ಸಾಥ್ ನೀಡುತ್ತಿದ್ದಂತೆ ಸೈನಿಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ ಬ್ಯೂರೋ, ಬಿಟ್ಟಿವಿ ನ್ಯೂಸ್, ಹುಬ್ಬಳ್ಳಿ.